ಸಲೀಂನನ್ನು ನೋಡಿದ ಕೂಡಲೇ ಅವಳಿಗೆ ಎಲ್ಲವೂ ಅರ್ಥವಾಗಿತ್ತು. ಈಗ ಈ ವಿಷಯಗಳನ್ನು ಮುಚ್ಚಿಡುವುದರಲ್ಲಿ ಯಾವುದೇ ಲಾಭವಿಲ್ಲವೆಂದು ಎಲ್ಲವನ್ನು ಒಪ್ಪಿಕೊಳ್ಳುತ್ತಾಳೆ. ಈ ಕತೆ ಘಟನೆ ನಡೆಯುವ ಒಂದು ವರ್ಷದ ಮುಂಚೆ ಶುರುವಾಗುತ್ತೆ. ಒಂದು ದಿನ ಶಬ್ನಮ್ ಅದೇ ಊರಿನ ಸಲೀಂ ಅನ್ನುವ ವ್ಯಕ್ತಿ ಭೇಟಿಯಾಗುತ್ತಾಳೆ. ಮೊದಲು ಇಬ್ಬರು ಸ್ನೇಹಿತರಾಗುತ್ತಾರೆ, ಆಮೇಲೆ ಸ್ನೇಹ ಪ್ರೀತಿಯಾಗಿ ಬದಲಾಗುತ್ತದೆ. ಹಾಗೆ ಅವರಿಬ್ಬರು ಮದುವೆಯಾಗಲು ಬಯಸುತ್ತಾರೆ. ಇದೇ ವಿಷಯ ಮನೆಯಲ್ಲಿ ಹೇಳಿದಾಗ ಶಬ್ನಮ್ನ ಪರಿವಾರ ಖಡಾಖಂಡಿತವಾಗಿ ನಿರಾಕರಿಸುತ್ತದೆ. ಯಾಕೆಂದರೆ ಶಬ್ನಮ್ ಮತ್ತು ಸಲೀಂನ ನಡುವೆ ತುಂಬಾ ಅಂತರವಿತ್ತು. ಇತ್ತ ಶಬ್ನಮ್ ಎರಡು ವಿಷಯದಲ್ಲಿ ಎಂಎ ಮಾಡಿದರೆ ಸಲೀಂ 8ನೇ ತರಗತಿ ಪಾಸಾಗಿದ್ದ. ಇತ್ತ ಶಬ್ನಮ್ನ ಕುಟುಂಬ ಶ್ರೀಮಂತವಾಗಿತ್ತು, ಆದರೆ ಸಲೀಂ ಒಬ್ಬ ಸಣ್ಣ ಬಡಿಗನಾಗಿದ್ದ. ಇದರಿಂದ ಶಬ್ನಮ್ನ ಕುಟುಂಬ ಈ ಮದುವೆಯನ್ನು ನಿರಾಕರಿಸಿತ್ತು. ಆದರೆ ಮನೆಯವರ ವಿರೋಧದ ನಡುವೆಯೂ ಶಬ್ನಮ್ ತನ್ನ ಸಂಬಂಧವನ್ನು ಮುಂದುವರಿಸಿದ್ದಳು. ಇದರ ನಡುವೆ ಅವಳಿಗೆ ತಾನು ಪ್ರೆಗ್ನೆಂಟ್ ಎಂದು ತಿಳಿಯಿತು. ಮತ್ತೆ ಅವಳು ತನ್ನ ಕುಟುಂಬವನ್ನು ಒಪ್ಪಿಸಲು ಪ್ರಯತ್ನಿಸಿದಳು. ಆದರೆ ಇವಾಗಲೂ ಅವಳ ಸಂಬಂಧಕ್ಕೆ ಯಾರೂ ಒಪ್ಪಿಗೆ ನೀಡಲಿಲ್ಲ. ಆದರೆ ಶಬ್ನಮ್ ನಿರ್ಧಾರ ಮಾಡಿಯಾಗಿತ್ತು, ತಾನು ಮದುವೆಯಾದರೆ ಸಲೀಂನನ್ನು ಮಾತ್ರ ಎಂದು. ಅವರು ಮನೆ ಬಿಟ್ಟು ಓಡಿ ಹೋಗಬಹುದಿತ್ತು, ಆದರೆ ಅವರಿಗೆ ಗೊತ್ತಿತ್ತು ಓಡಿ ಹೋದರೆ ಅವರಿಗೆ ತಿನ್ನಲು ಅನ್ನ ಕೂಡ ಗತಿ ಇರೋದಿಲ್ಲ ಎಂದು. ತುಂಬಾ ಕೆಟ್ಟ ಪರಿಸ್ಥಿತಿಯಲ್ಲಿ ಬದುಕಬೇಕೆಂದು. ಇದರಿಂದ ತನ್ನ ಮನೆಯವರನ್ನೇ ಕೊಲೆ ಮಾಡಿಬಿಟ್ಟರೆ ಅವರಿಗೆ ಹೇಳುವವರು ಕೇಳುವವರು ಯಾರೂ ಇರುವುದಿಲ್ಲ, ಮತ್ತು ಮನೆಯವರ ಆಸ್ತಿಯೆಲ್ಲ ತನಗೆ ಸಿಗುತ್ತದೆ. ತಾನು ಮತ್ತು ಸಲೀಂ ನೆಮ್ಮದಿಯಿಂದ ಬದುಕಬಹುದೆಂದು ಎಂದುಕೊಂಡಳು. ಇದೆಲ್ಲ ಯೋಚಿಸಿದ ನಂತರ ಶಬ್ನಮ್ ತನ್ನ ಸ್ವಂತ ಮನೆಯವರನ್ನು ಕೊಲ್ಲುವ ಪ್ಲ್ಯಾನ್ ರೆಡಿ ಮಾಡುತ್ತಾಳೆ. ಸಲೀಂನ ಕೂಡ ಜೊತೆಗೆ ಸೇರಿಸಿಕೊಂಡಳು. ಆದರೆ ಅವರಿಗೆ ಆರು ಜನರನ್ನು ನಾವಿಬ್ಬರೇ ಕೊಲ್ಲಲಾಗುವುದಿಲ್ಲವೆಂದು ತಿಳಿದಿತ್ತು. ಆದ್ದರಿಂದ ಅವರನ್ನು ಕೊಲ್ಲುವ ಮುನ್ನ ಅವರನ್ನು ಮೂರ್ಛೆಗೊಳಿಸಬೇಕೆಂದುಕೊಂಡರು. 14 ಏಪ್ರಿಲ್ 2008 ಪ್ಲ್ಯಾನ್ನ ಪ್ರಕಾರ ಸಲೀಂ ಮೂರ್ಛೆಗೊಳಿಸುವ ಔಷಧಿ ತರಲು ಬಾವನ್ಖೇಡಿಯಿಂದ 38 ಕಿಲೋಮೀಟರ್ ದೂರ ಇರುವ ಪಾಕ್ಬಾಡ ತಲುಪುತ್ತಾನೆ. ತನ್ನ ಊರಿನಿಂದ ಇದನ್ನು ಖರೀದಿಸಿದರೆ ತನ್ನ ಮೇಲೆ ಸಂಶಯ ಬರುತ್ತದೆ ಎಂದು ಊರಿನಲ್ಲಿ ಅದನ್ನು ಖರೀದಿಸುವುದಿಲ್ಲ. ಪಾಕ್ಬೆಡಾದ ಒಂದು ಮೆಡಿಕಲ್ ಸ್ಟೋರ್ನಿಂದ ಮೂರ್ಛೆ ಹೋಗುವ 10 ಗುಳಿಗೆಗಳನ್ನು ಖರೀದಿಸುತ್ತಾನೆ. ಆ ಔಷಧಿಯನ್ನು ತಂದು ಶಬ್ನಮ್ನ ಕೈಗೆ ಕೊಟ್ಟು ಬಿಡುತ್ತಾನೆ. ಆವತ್ತು ಬೆಳಿಗ್ಗೆ ಶಬ್ನಮ್ನ ಅಣ್ಣ ಮತ್ತು ತಮ್ಮ ಇಬ್ಬರು ರಜೆ ತೆಗೆದುಕೊಂಡು ಬಂದಿದ್ದರಿಂದ ಅವರು ವಾಪಸ್ ಹೋಗಲು ಗಜ್ರೋಲಾದ ರೈಲ್ವೆ ಸ್ಟೇಷನ್ ತಲುಪಿರುತ್ತಾರೆ. ಇದರಿಂದ ವಿಚಲಿತಳಾದ ಅವಳು ಮನೆಯಲ್ಲಿ ಯಾರಾದರೂ ಬದುಕಿ ಉಳಿದರೆ ತನ್ನ ಆಸ್ತಿ ಕೈತಪ್ಪಿ ಹೋಗುತ್ತದೆ ಎಂದು ಯೋಚಿಸಿ ಅನೀಶ್ ಮತ್ತು ರಾಶಿದ್ಗೆ ಏನೋ ನೆಪ ಹೇಳಿ ವಾಪಸ್ಸು ಕರೆಸಿಕೊಂಡು ಬಿಡುತ್ತಾಳೆ. ಇವತ್ತು ಕೆಲಸ ಮುಗಿಸಿ ನಾಳೆ ಹೋಗಿಬಿಡಿ ಎಂದು ಹೇಳುತ್ತಾಳೆ. ಅವಳ ಮಾತು ಕೇಳಿಸಿಕೊಂಡು ಅವರಿಬ್ಬರು ವಾಪಸ್ ಬಂದು ಬಿಡುತ್ತಾರೆ. 14 ಏಪ್ರಿಲ್ 2008 ರಾತ್ರಿ ಮನೆಯ ಎಲ್ಲ ಸದಸ್ಯರು ಊಟ ಮಾಡಿದ ನಂತರ ಶಬ್ನಮ್ ರಾತ್ರಿಯ ಚಹಾ ಮಾಡಲು ತೊಡಗುತ್ತಾಳೆ ಮತ್ತು ಆ ಚಹಾದಲ್ಲಿ ಮೂರ್ಛೆಯ ಗುಳಿಗೆಗಳನ್ನು ಮಿಕ್ಸ್ ಮಾಡಿ 10 ತಿಂಗಳ ಮಗು ಬಿಟ್ಟು ಎಲ್ಲರಿಗೂ ಚಹಾ ಕೊಡುತ್ತಾಳೆ. ಇದರ ನಡುವೆ ಶಬ್ನಮ್ ಮತ್ತು ಸಲೀಂನ ನಡುವೆ ನಿರಂತರವಾಗಿ ಮಾತುಕತೆ ನಡೆಯುತ್ತಿತ್ತು. ಚಹಾ ಕುಡಿದ ಎಲ್ಲರೂ ಮಲಗಲು ಹೋಗುತ್ತಾರೆ ಮತ್ತು ಔಷಧಿಯ ಪರಿಣಾಮದಿಂದ ಎಲ್ಲರೂ ಮೂರ್ಛೆ ಹೋಗುತ್ತಾರೆ. ಇದನ್ನು ಗಮನಿಸಿದ ಶಬ್ನಮ್ ಸಲೀಂನನ್ನು ಕೂಡಲೇ ಮನೆಗೆ ಕರೆಸಿಕೊಳ್ಳುತ್ತಾಳೆ. ಮಧ್ಯರಾತ್ರಿಯ ಸಮಯಕ್ಕೆ ಮನೆಗೆ ಬಂದ ಸಲೀಂ ತನ್ನ ಜೊತೆ ಕೊಡಲಿಯನ್ನು ತಂದಿದ್ದ. ಅವನು ಬಂದ ಮೇಲೆ ಶಬ್ನಮ್ ಒಬ್ಬೊಬ್ಬರ ಕುತ್ತಿಗೆ ಹಿಡಿಯುತ್ತಾಳೆ ಮತ್ತು ಸಲೀಂ ಎಲ್ಲರ ಕತ್ತನ್ನು ಕತ್ತರಿಸಿದ್ದ. ಕೊನೆಯಲ್ಲಿ ಉಳಿದಿದ್ದು ಶಬ್ನಮ್ನ ಅಣ್ಣನ ಮಗ, ಅವನ ಕತ್ತು ಹಿಸುಗಿ ಕೊಲೆ ಮಾಡಲಾಯಿತು. ಇದಾದ ನಂತರ ತಮ್ಮ ಮೈಗೆ ಅಂಟಿಕೊಂಡಿದ್ದ ರಕ್ತವನ್ನು ತೊಳೆದುಕೊಂಡು ಸಲೀಂ ಮನೆಯಿಂದ ಹೊರಬಂದಿದ್ದ. ಅವನನ್ನು ಹೊರಗೆ ಕಳಿಸಿದ ನಂತರ ಒಳಗಿನಿಂದ ಗೇಟ್ ಲಾಕ್ ಮಾಡಿದ್ದಳು ಶಬ್ನಮ್. ಅಲ್ಲಿಂದ ಹೊರಬಂದ ಸಲೀಂ ಕೊಡಲಿಯನ್ನು ಕೆರೆಯಲ್ಲಿ ಬಿಸಾಕಿ ತನ್ನ ಮನೆಯನ್ನು ಸೇರಿದ್ದ. ಅವನನ್ನು ಕಳಿಸಿದ ಶಬ್ನಮ್ ಮೇಲೆ ಬಂದು ತನ್ನ ಬಟ್ಟೆ ಬದಲಾಯಿಸಿದಳು. ಆವಾಗಲೇ ಅವಳಿಗೆ ಮಗುವಿನ ಅಳುವಿನ ಶಬ್ದ ಕೇಳಿಸಿತ್ತು. ಏನೆಂದು ನೋಡಿದಾಗ ಅವಳ 10 ತಿಂಗಳ ಅಣ್ಣನ ಮಗ ಇನ್ನೂ ಜೀವಂತ ಇದ್ದ. ಸಲೀಂ ಆ ಮಗುವಿನ ಕುತ್ತಿಗೆ ಹಿಗಿಸಿದಾಗ ಆ ಮಗು ಕೇವಲ ಮೂರ್ಛೆಗೊಂಡಿತ್ತು. ಈಗ ಮತ್ತೆ ಎಚ್ಚರಗೊಂಡು ಮಗು ಜೋರಾಗಿ ಅಳುತ್ತಿತ್ತು. ಕೂಡಲೇ ಸಲೀಂಗೆ ಕಾಲ್ ಮಾಡಿದ ಶಬ್ನಮ್ ಆ ಮಗುವನ್ನು ಮತ್ತೆ ಕೊಲ್ಲಲು ಹೇಳುತ್ತಾಳೆ. ಆದರೆ ಇದನ್ನು ನಿರಾಕರಿಸಿದ ಸಲೀಂ ಈಗ ಏನು ಮಾಡುವುದಿದ್ದರೂ ನೀನೇ ಮಾಡು ಎಂದು ಹೇಳುತ್ತಾನೆ. ಆಮೇಲೆ ಶಬ್ನಮ್ 10 ತಿಂಗಳ ಮಗುವನ್ನು ತನ್ನ ಕೈಯಾರೆ ಕತ್ತು ಹಿಸಿಗಿ ಸಾಯಿಸುತ್ತಾಳೆ. ಆಮೇಲೆ ಬಾಲ್ಕನಿಗೆ ಬಂದು ಚೀರಾಡುವುದು ಅಳುವುದು ಶುರು ಮಾಡುತ್ತಾಳೆ. ಇದಾದ ಮೇಲೆ ನಡೆದಿದ್ದೆಲ್ಲ ಹೇಳಿದಾಗಿದೆ. ಇವರು ತಪ್ಪೊಪ್ಪಿಕೊಂಡ ನಂತರ 19 ಏಪ್ರಿಲ್ 2008 ಇವರಿಬ್ಬರನ್ನು ಅಧಿಕೃತವಾಗಿ ಬಂಧಿಸಿದ UP ಪೊಲೀಸ್ ಸಾಕ್ಷ್ಯಾಧಾರಗಳನ್ನು ಹುಡುಕುವಲ್ಲಿ ನಿರತರಾಗುತ್ತಾರೆ. ಕೆರೆಯಿಂದ ಸಲೀಂ ಬಳಸಿದ ಕೊಡಲಿ, ಅವನ ಫೋನ್, ರಕ್ತದ ಕಲೆ ಇರುವ ಅವನ ಬಟ್ಟೆ ಎಲ್ಲವನ್ನು ಪೊಲೀಸರು ತಮ್ಮ ವಶಕ್ಕೆ ಪಡೆಯುತ್ತಾರೆ.
ಶಬ್ನಮ್ನ ಮನೆಯಿಂದ ಕೂಡ ಅವಳ ಬಟ್ಟೆ, ಮೊಬೈಲ್, ಒಂದು ಸಿಮ್ ಕಾರ್ಡ್ ಕೂಡ ಸಿಗುತ್ತದೆ. ಶಬ್ನಮ್ ಮತ್ತು ಸಲೀಂ ಇಬ್ಬರು ಒಂದು ಬೇರೆ ನಂಬರ್ನಿಂದ ಮಾತನಾಡುತ್ತಿದ್ದರು. ಅದರ ಬಗ್ಗೆ ಇವರಿಬ್ಬರನ್ನು ಬಿಟ್ಟು ಉಳಿದವರಾರಿಗೂ ಗೊತ್ತಿರಲಿಲ್ಲ. ಪೊಲೀಸ್ ಸಿಮ್ ಕಾರ್ಡ್ ಸಿಕ್ಕಾಗ ಅದರ ಕಾಲ್ ಡೀಟೇಲ್ ತರಿಸುತ್ತಾರೆ. 14 ಏಪ್ರಿಲ್ 2008 ಸಂಜೆ 7 ಗಂಟೆಯಿಂದ 2 ಗಂಟೆವರೆಗೂ ಇವರಿಬ್ಬರು ನಿರಂತರವಾಗಿ ಮಾತನಾಡುತ್ತಿದ್ದರು. ಇವರಿಬ್ಬರು ಒಬ್ಬರಿಗೊಬ್ಬರು 52 ಸಲ ಕಾಲ್ ಮಾಡಿದ್ದರು. ಆದರೆ 7 ಗಂಟೆಯಿಂದ 2 ಗಂಟೆ ನಡುವೆ 1 21 ನಿಮಿಷದ ಗ್ಯಾಪ್ ಇತ್ತು. ಇವಾಗ ಇವರಿಬ್ಬರು ಮಾತನಾಡಿರಲಿಲ್ಲ. 1 ಗಂಟೆ 9 ನಿಮಿಷದಿಂದ 1 ಗಂಟೆ 40 ನಿಮಿಷ ನಡುವಿನ ಟೈಮ್ ಇದಾಗಿತ್ತು. ಇದು ಅವರಿಬ್ಬರು ಮನೆಯವರನ್ನು ಕೊಲೆ ಮಾಡುತ್ತಿದ್ದ ಸಮಯವಾಗಿತ್ತು. ಕೇಸ್ನಲ್ಲಿ ಈ ಕಾಲ್ ಡೀಟೇಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಎಲ್ಲ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಿದ ಪೊಲೀಸರು ಸಲೀಂ ಮತ್ತು ಶಬ್ನಮ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡುತ್ತಾರೆ. ಎಲ್ಲ ಸಾಕ್ಷ್ಯಾಧಾರ ಮತ್ತು ಪ್ರತ್ಯಕ್ಷಧಾರಿಗಳ ಎಲ್ಲ ಹೇಳಿಕೆಯನ್ನು ಆಲಿಸಿದ ಅಮರೋಹಾದ ಜಿಲ್ಲಾ ಕೋರ್ಟ್ ಜುಲೈ 2010 ಇವರಿಬ್ಬರಿಗೂ ಗಲ್ಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಮತ್ತು ಕೋರ್ಟ್ ಪೊಲೀಸರ ಕಾರ್ಯವೈಖರಿಯನ್ನು ಪ್ರಶಂಸೆ ಮಾಡುತ್ತದೆ. ಇದರ ನಡುವೆ ಅವಳು ಡಿಸೆಂಬರ್ 2008 ಜೈಲಿನಲ್ಲಿ ಮಗುವಿಗೆ ಜನ್ಮ ನೀಡುತ್ತಾಳೆ. ಅವಳನ್ನು ಬಂಧಿಸಿದಾಗ ಅವಳು ಪ್ರೆಗ್ನೆಂಟ್ ಆಗಿದ್ದಳು. ಜೈಲಿನ ಕಾನೂನಿನ ಪ್ರಕಾರ ಮಗು 6 ವರ್ಷದವನಾಗುವವರೆಗೂ ಶಬ್ನಮ್ನ ಜೊತೆಯೇ ಇರಬೇಕಾಗಿತ್ತು. ಆ ಮಗುವಿನ ದುರಾದೃಷ್ಟ ನೋಡಿ, ಯಾವುದೇ ತಪ್ಪು ಕೂಡ ಮಾಡದೆ ಜೈಲಿನ 4 ಗೋಡೆಗಳ ಮಧ್ಯೆ ಇರಬೇಕಾಗಿತ್ತು. ಇತ್ತ ಶಬ್ನಮ್ ಮತ್ತು ಸಲೀಂಗೆ ಎಲ್ಲ ಕೋರ್ಟ್ ಬಾಗಿಲು ಮುಚ್ಚಿದಾಗ ಶಬ್ನಮ್ ಭಾರತದ ರಾಷ್ಟ್ರಪತಿಗೆ ಕ್ಷಮಾಯಾಚನೆಯನ್ನು ಕೋರುತ್ತಾಳೆ. ಅವಳು ಮರಣದಂಡನೆಯನ್ನು ಜೀವಾವಧಿಗೆ ಪರಿವರ್ತಿಸಲು ವಿನಂತಿಸಿಕೊಳ್ಳುತ್ತಾಳೆ. ಆವಾಗಿನ ರಾಷ್ಟ್ರಪತಿ ಪ್ರಣವ್ ಮುಖರ್ಜಿ ಈ ಕೇಸಿನ ಗಂಭೀರತೆ ನೋಡುತ್ತಾ ಅವಳ ಕ್ಷಮಾಯಾಚನೆಯನ್ನು ತಿರಸ್ಕರಿಸುತ್ತಾರೆ. 2021 ಜೈಲಿನ ಕಡೆಯಿಂದ ಡೆತ್ ವಾರೆಂಟ್ ಜಾರಿಗೊಳಿಸಿದಾಗ ಅವಳು ಮತ್ತೆ ಕ್ಷಮಾಯಾಚನೆಯನ್ನು ಸಲ್ಲಿಸುತ್ತಾಳೆ. ಆದ್ದರಿಂದ ಅವಳ ಡೆತ್ ವಾರೆಂಟ್ ಜಾರಿಯಾಗುವುದಿಲ್ಲ. ಹೇಳಬೇಕೆಂದರೆ ಶಬ್ನಮ್ ಪ್ರೀತಿಯಲ್ಲಿ ಕುರುಡಿಯಾಗಿದ್ದಳು. ಕುರುಡು ಪ್ರೀತಿಯಲ್ಲಿ ತನ್ನದೇ ಕುಟುಂಬದ 7 ಜನರ ಕೊಲೆ ಮಾಡಿದ್ದಳು. ಇದಾದ ನಂತರವೂ ಅವಳಿಗೆ ಯಾವ ಪ್ರೀತಿಯೂ ಸಿಗಲಿಲ್ಲ, ಆಸ್ತಿಯೂ ಸಿಗಲಿಲ್ಲ. ಜಿಲ್ಲಾ ಕೋರ್ಟ್ನಲ್ಲಿ ಇವರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸಿದಾಗ ಇವರು ಇಲಹಾಬಾದ್ ಹೈಕೋರ್ಟ್ನಲ್ಲಿ ಈ ತೀರ್ಪನ್ನು ಚಾಲೆಂಜ್ ಮಾಡುತ್ತಾರೆ. ಆದರೆ ಇಲಹಾಬಾದ್ ಹೈಕೋರ್ಟ್ ಕೂಡ ಜಿಲ್ಲಾ ಕೋರ್ಟ್ನ ತೀರ್ಪನ್ನು ಎತ್ತಿ ಹಿಡಿಯುತ್ತದೆ. ಇದಾದ ನಂತರ ಅವರು ದೇಶದ ಅತಿದೊಡ್ಡ ಕೋರ್ಟ್ ಸುಪ್ರೀಂ ಕೋರ್ಟ್ನ ಮೊರೆ ಹೋಗುತ್ತಾರೆ. ಸುಪ್ರೀಂ ಕೋರ್ಟ್ ಕೂಡ 2015 ಗಲ್ಲು ಶಿಕ್ಷೆಯನ್ನೇ ವಿಧಿಸುತ್ತದೆ. ಇದಾಗಿ 14 ವರ್ಷಗಳಾದರೂ ಬಾವನ್ಖೇಡಿ ಗ್ರಾಮದಲ್ಲಿ ಈ ಘಟನೆ ನೆನೆದು ಜನರು ಈಗಲೂ ಬೆಚ್ಚಿ ಬೀಳುತ್ತಾರೆ. ಶಬ್ನಮ್ನ ಹೆಸರಿಂದ ದ್ವೇಷ ಮಾಡುತ್ತಿದ್ದ ಜನರು ಯಾರ ಹೆಸರನ್ನು ಶಬ್ನಮ್ ಎಂದು ಇಡುವುದಿಲ್ಲ. ಶಬ್ನಮ್ ಎಂದು ಹೆಸರಿದ್ದವರು ತಮ್ಮ ಹೆಸರನ್ನು ಬದಲಾಯಿಸಿಕೊಂಡಿದ್ದಾರೆ. ಸದ್ಯಕ್ಕೆ ಶಬ್ನಮ್ ಬರೇಲಿಯ ಜೈಲಿನಲ್ಲಿದ್ದಾಳೆ ಮತ್ತು ಸಲೀಂ ಪ್ರಯಾಗ್ರಾಜ್ನ ನೈನಿ ಸೆಂಟ್ರಲ್ ಜೈಲಿನಲ್ಲಿದ್ದಾನೆ. ಶಬ್ನಮ್ಗೆ ಗಲ್ಲು ಶಿಕ್ಷೆಯಾದರೆ ಸ್ವತಂತ್ರ ಭಾರತದ ಮೊದಲ ಗಲ್ಲು ಶಿಕ್ಷೆಗೊಳಗಾದ ಮಹಿಳೆಯಾಗುತ್ತಾಳೆ. ಇಲ್ಲಿಗೆ ಶಬ್ನಮ್ನ ಕಥೆ ಮುಕ್ತಾಯವಾಗುತ್ತದೆ. ಬಾಯ್, ಸ್ಟೇ ಸೇಫ್.